ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಸೃಷ್ಟಿಸ್ಥಿತ್ಯಪ್ಯೈಹಾನೀತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸಮಸ್ತಸಕಲಗುಣನಿಧಿಸ್ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸ್ವಸುಖ ನಿಭೃತಚೇತಾಸ್ತದ್ಯುದಸ್ತಾನ್ಯ ಭಾವೋಪ್ಯಜಿತ ರುಚಿರಲೀಲಾಕೃಷ್ಟ ಸಾರಸ್ತದೀಯಂ ವ್ಯತನುತ ಕೃಪಯಾ ಯಸ್ತತ್ವದೀಪಂ ಪುರಾಣಂ ತಮಹಮಖಿಲ ವೃಜನಘ್ನಂ ವ್ಯಾಸಸೂನುಂ ನತೋಸ್ಮಿ ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾನ್ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಿದ್ಯಾಮಾನ್ಯಾಖ್ಯವಾರ್ಧ್ಯುತ್ತ ವಿಶ್ವೇಶ ಮುನಿಚಂದ್ರಮಾಃ ಅಪಾಸ್ಯಾಜ್ಞಾನತಮಃ ಜ್ಞಾನದೋಸ್ತು ನಿರಂತರಂ ಶ್ರೀಗುರುಭ್ಯೋ ನಮಃ ಸ್ವಸ್ತಿಸ್ತು ಸದಾಶೇಷಸನ್ಮಂಗಲಾನಿ ಭವಂತು ಕಥಾವಕ್ತುಶ್ಚ ಶ್ರೋತೃಣಾಂ ಸಮ್ಯಕ್ ಶ್ಲೋಕೈಕಪಠನಶ್ರವಣಮಾತ್ರೇಣ ನಿಖಿಲಕಲಿಕೃತಕಲ್ಮಷಾಪನೋದನಪುಟುತರೇ ಧರ್ಮಾದ್ಯಗಿಲ ಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭ ಹರಿ ಓ ಪ್ರೋಷ್ಠಪದ ಮಾಸ ಶ್ರೀಮದ್ಭಾಗವತದ ಶ್ರವಣಕ್ಕೆ ವಿಶೇಷವಾಗಿ ವಿಹಿತವಾದ ಮಾಸ. ಪದ್ಮಪುರಾಣ ದಾಖಲೆ ಮಾಡುವಂತೆ ಇತಿಹಾಸದಲ್ಲಿ ನಡೆದ ಮೂರು ಭಾಗವತ ಸಪ್ತಾಹಗಳನ್ನು ಅದು ತಿಳಿಸಿದೆ. ಅದರಲ್ಲಿ ಶುಕಾಚಾರ್ಯರು ಪರೀಕ್ಷಿನ್ ಮಹಾರಾಜರಿಗೆ ಇದೇ ಭಾದ್ರಪದ ಮಾಸದ ನವಮಿ ತಿಥಿಯೆಂದು ಆರಂಭ ಮಾಡಿ ಪೂರ್ಣಿಮಾ ತಿಥಿಯವರೆಗೆ ಏಳು ದಿನಗಳ ಕಾಲ ಈ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ವಿಶೇಷವಾಗಿ ಮಾಸ ಮಾಹಾತ್ಮ್ಯಗಳು ವರ್ಣನೆ ಮಾಡುವಂತೆ ಈ ಮಾಸ ಶುಕ್ಲಪಕ್ಷ ಪ್ರತಿಪತ್ತಿಥಿಯಿಂದ ಆರಂಭ ಮಾಡಿ ಪೂರ್ಣಿಮೆಯವರೆಗೆ ಪೂರ್ಣವಾಗಿ 15 ದಿವಸ ಶ್ರೀಮದ್ಭಾಗವತವನ್ನು ಶ್ರವಣ ಮಾಡುವ ಪ್ರವಚನ ಮಾಡುವಂತಹ ಒಂದು ಪರಿಪಾಠ, ವಿಶೇಷ ಫಲದಾಯಕ. ಆ ಹಿನ್ನೆಲೆಯಲ್ಲಿ ಶ್ರೀಮದ್ಭಾಗವತದ ಪ್ರಥಮ ಸ್ಕಂಧ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಎಂಬುದಾಗಿ ಹೇಳುವಂತೆ ಒಂದು ಶ್ಲೋಕ ಆಗಲಿ ಅರ್ಧ ಶ್ಲೋಕವಾಗಲಿ ಅದರ ಅರ್ಧವಾಗಲಿ ಶ್ರೀಮದ್ಭಾಗವತವನ್ನು ಪ್ರವಚನ ಮಾಡಬೇಕು, ಪಾರಾಯಣ ಮಾಡಬೇಕು. ವಿಶೇಷವಾಗಿ ವಸಿಷ್ಠ ಮಹರ್ಷಿಗಳು ಅಂಬರೀಷರಾಜನಿಗೆ ವರ್ಣನೆಯನ್ನು ಮಾಡುವಾಗ ಅವರು ಹೇಳ್ತಾರೆ, ನಿನಗೆ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಅಪೇಕ್ಷೆ ಇದ್ದರೆ ಅವಶ್ಯವಾಗಿ ಶ್ರೀಮದ್ಭಾಗವತವನ್ನು ನೀನು ಕೇಳು,
ನಿನ್ನ ಬಾಯಿಂದ ಅದನ್ನು ಪಠನ ಮಾಡು ಎಂಬುದಾಗಿ ಅಂಬರೀಷ ಶುಕಪ್ರೋಕ್ತಂ ಶೃಣು ಭಾಗವತಂ ಸದಾ ಪಠಸ್ಸ ಸ್ವಮುಖೇನಾಪಿ ಯದೀಚ್ಛಸಿ ಭವಕ್ಷಯಂ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಭಾಗವತದ ಶ್ರವಣ, ಪ್ರವಚನ ಹಾಗೂ ಸಂಹಿತ ಪಾರಾಯಣ ಇದೆಲ್ಲವೂ ಬಹಳ ಶ್ರೇಷ್ಠವಾದದ್ದು. ದ್ವಾದಶ ಸ್ಕಂದದಲ್ಲಿ ಉಪಸಂಹಾರ ಮಾಡುವಾಗ ಪಾರಾಯಣದ ಮಹತ್ವವನ್ನು ಕೂಡ ಶ್ರೀಮದ್ ಭಾಗವತವೇ, ಅದರಲ್ಲೂ ಪಠನ್ ಅನಶ್ನನ್ ಪ್ರಯತಃ ಪೂತೋಭವತಿ ಪಾತಕಾತಂತ ಸಕಲ ವಿಧವಾದ ಪಾಪಗಳಿಂದ ಮುಕ್ತನಾಗಿ ಪವಿತ್ರನಾಗೋದಕ್ಕೆ ನಿರ್ಜಲ ಉಪವಾಸದಿಂದಿದ್ದುಕೊಂಡು ಇದರ ಪಾರಾಯಣವನ್ನು ಮಾಡುವಂಥದ್ದು ವಿಶೇಷ ಫಲದಾಯಕ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಪ್ರಥಮ ಸ್ಕಂದ ಇದು ಶ್ರೀಮದ್ ಭಾಗವತಕ್ಕೆ ಪೂರ್ವಪೀಠಿಕೆಯಂತೆ ಇರುವಂಥದ್ದು. ಎಲ್ಲಿ ಮಹಾಭಾರತ ಸಮಾಪ್ತಿಯಾಯಿತೋ ಅಲ್ಲಿಂದ ಶ್ರೀಮದ್ ಭಾಗವತ ಪ್ರಾರಂಭವಾದದ್ದು. ಭಾಗವತದ ಆರಂಭದಲ್ಲಿ ವೇದವ್ಯಾಸದೇವರು ಲೋಕಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಮಂಗಲಾಚರಣೆಯನ್ನು ಮಾಡ್ತಾ ಇಡೀ ಭಾಗವತದ ಸಾರವನ್ನು ಪ್ರಥಮ ಶ್ಲೋಕದಲ್ಲಿ ತುಂಬಿದ್ದಾರೆ. ಜನ್ಮಾದ್ಯಸ್ಯ ಯತಃ, ಕಣ್ಣಿಗೆ ಕಾಣತಾ ಇರುವ ಕಾಣದ ಈ ಎಲ್ಲ ಪ್ರಪಂಚಕ್ಕೂ ಕೂಡ ಸೃಷ್ಟಿ, ಇದರ ರಕ್ಷಣೆ, ಸಂಹಾರ, ನಿಯಂತ್ರಣ, ಚೇತನರಿಗೆ ಜ್ಞಾನ ಅಜ್ಞಾನ ಬಂಧಮೋಕ್ಷಗಳನ್ನು ನೀಡುವ ಈ ಎಲ್ಲ ಜಗತ್ತಿಗೆ ಸಂಬಂಧಪಟ್ಟ ಕಾರ್ಯ ಭಗವಂತನಿಂದ ನಡೀತಾ ಇದೆ. ಸೂತ್ರಗಳು ವರ್ಣನೆ ಮಾಡುವಂತಹ ಲಕ್ಷಣವನ್ನು ಆರಂಭದಲ್ಲಿಯೇ ಶ್ರೀಮದ್ ಭಾಗವತ ಭಗವಂತನ ಜಗಜ್ಜನ್ಮಾದಿಕರ್ತೃತ್ವ ರೂಪವಾದ ಲಕ್ಷಣವನ್ನು ಪ್ರಸ್ತಾವನೆ ಮಾಡಿದೆ. ಇಂತಹ ಭಗವಂತನನ್ನು ಯಾವುದರಿಂದ ತಿಳಿಯಬೇಕು? ಪ್ರತ್ಯಕ್ಷದಿಂದಾಗಲಿ ಕೇವಲ ಊಹೆಗಳಿಂದಾಗಲಿ ತಿಳಿಯಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅನ್ವಯಾತ್ ಇತರತಶ್ಚ, ವೇದಾದಿ ಶಾಸ್ತ್ರಗಳ ಅರ್ಥವನ್ನು ನಿರ್ಣಯ ಮಾಡೋದಕ್ಕೆ ಉಪಕ್ರಮಾದಿ ತಾತ್ಪರ್ಯ ನಿರ್ಣಾಯಕ ಲಿಂಗಗಳನ್ನೇನು ತಿಳಿಸಿದ್ದಾರೆ ಅವುಗಳ ಆಧಾರದಿಂದ ವೇದಗಳ ನಿಜವಾದ ಗುರಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ವೇದ ಪ್ರತಿಪಾದ್ಯನಾದ ಭಗವಂತನನ್ನು ಅರಿತುಕೊಳ್ಳಬೇಕು. ಆಮೇಲೆ ಇತರತಃ ವೇದಗಳ ಮೂಲಕ ತಾತ್ಪರ್ಯ ನಿರ್ಣಾಯಕ ಲಿಂಗಗಳ ಸಹಾಯದಿಂದ ತಿಳಿಯೋದಲ್ಲದೇನೆ ಪ್ರತ್ಯಕ್ಷ ಅಥವಾ ಆಗಮಗಳ ಸಹಾಯ ಇರತಕ್ಕಂತಹ ಯುಕ್ತಿಗಳ ಮೂಲಕವೂ ಭಗವಂತನನ್ನು ತಿಳಿಯಬಹುದು ಅನ್ನೋದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಭಗವಂತ ಅವನು ಎಲ್ಲ ಪ್ರಪಂಚವನ್ನು ಕೂಡ ಸೃಷ್ಟಿ ಮಾಡಬೇಕಾದರೆ ಎಲ್ಲ ಜಡಚೇತನ ವಸ್ತುಗಳು ಪರಮಾಣುವಿನಿಂದ ಆರಂಭ ಮಾಡಿ ಆಕಾಶದವರೆಗೆ, ಸಾಮಾನ್ಯ ಜೀವರಿಂದ ಆರಂಭ ಮಾಡಿ ಬ್ರಹ್ಮದೇವರವರೆಗೆ ಎಲ್ಲ ಜೀವರ ಎಲ್ಲ ವಸ್ತುಗಳ ಪರಿಪೂರ್ಣವಾದ ಜ್ಞಾನ ಇರಬೇಕು. ಆ ಜ್ಞಾನ ಭಗವಂತನಲ್ಲಿದೆ. ಅಂತಹ ಭಗವಂತ ಅವನು ಯಾರ ಹಂಗಿಲ್ಲದೆ, ಯಾರ ಅನುಗ್ರಹ ಇಲ್ಲದೆ ತನ್ನ ಸ್ವಾಭಾವಿಕವಾದ ಸಾಮರ್ಥ್ಯದಿಂದ ಜಗತ್ತಿನಲ್ಲಿ ತುಂಬಿ ಬೆಳಗತಾ ಇರತಕ್ಕವನು. ಅಂತಹ ಪರಮಾತ್ಮ ಸೃಷ್ಟಿಯ ಆರಂಭದಲ್ಲಿ ಸರ್ವಜ್ಞರಾದಂತಹ ಬ್ರಹ್ಮದೇವರಿಗೆ, ಅವರಿಗೆ ಆದಿಕವಿ ಅಂತ ಹೆಸರು. ಅವರಿಂದ ಮುಂದೆ ಎಲ್ಲರೂ ಉಪದೇಶ ಪಡೆದು ಜ್ಞಾನಿಗಳಾದವರು. ಅಂತಹ ಬ್ರಹ್ಮದೇವರಿಗೆ ಈ ಎಲ್ಲ ವೇದಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಉಪದೇಶ ಮಾಡಿದ್ದಾನೆ. ಅಂತಹ ಭಗವಂತನನ್ನು ಬ್ರಹ್ಮದೇವರನ್ನು ಮೊದಲುಗೊಂಡು ಲಕ್ಷ್ಮೀದೇವಿಯೂ ಸೇರಿದಂತೆ ತಿಳಿಯಬೇಕು ಅಂತ ಭಾರೀ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ, ತಿಳಿದಿದ್ದಾರೆ. ಆದರೆ ಮುಖ್ಯಂತಿಯಂ ಸೂರಯ, ಯಾರೂ ಕೂಡ ಪರಮಾತ್ಮನ ಮಹಿಮೆಯನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಸಾಕಲ್ಲೇನ ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮ ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವಾಗ ತನ್ನನ್ನೂ ತಾನು ಸೃಷ್ಟಿಗೆ ಒಳಪಡಿಸಿಕೊಡುತ್ತಾನೆ. ಭಗವಂತನಿಗೆ ಸೃಷ್ಟಿ ಇದೆ, ಅವನಿಗೂ ಸಂಹಾರ ಇದೆ. ಏನು ಸೃಷ್ಟಿ ಸಂಹಾರ? ವಿಷಯಧ್ವಜರು ವರ್ಣನೆ ಮಾಡುವಂತೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚುವಂತೆ
ಮೂಲ ರೂಪದಿಂದ ಅನೇಕ ಅವತಾರ ರೂಪಗಳಾಗಿ ಭಗವಂತ ಬರುವಂಥದ್ದು. ಇದು ಒಂದು ವಿಧವಾಗಿರತಕ್ಕ ಈಶ್ವರ ಸೃಷ್ಟಿ. ಭಗವಂತ ತನ್ನನ್ನು ತಾನು ಸೃಷ್ಟಿ ಮಾಡೋದು. ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಮೂಡುವಂತೆ ಬಿಂಬನಾದ ಭಗವಂತನಿಗೆ ಅಧೀನನಾಗಿರತಕ್ಕಂತಹ ಈ ಜೀವರಗಳಿಗೆ ನಾನಾ ತರಹದ ದೇಹಗಳನ್ನು ಕೊಟ್ಟು ಅವರನ್ನು ಸೃಷ್ಟಿಗೆ ತರುವಂಥದ್ದು ಇದು ಜೀವ ಸೃಷ್ಟಿ. ಮತ್ತು ಮಣ್ಣಿನಿಂದ ಮಡಿಕೆಯನ್ನು ನಿರ್ಮಾಣ ಮಾಡುವ ರೀತಿಯಲ್ಲಿ ಪ್ರಕೃತಿಯ ಮೂಲಕವಾಗಿ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಹೀಗೆ ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ, ಜಡ ಸೃಷ್ಟಿ ಅಂತ ಮೂರು ವಿಧವಾದ ಸೃಷ್ಟಿ. ಈ ಸೃಷ್ಟಿ ಮಾಡೋದರಿಂದ ಭಗವಂತನಿಗೇನಾದರೂ ಪ್ರಯೋಜನ ಉಂಟೋ? ತಾನು ಭೂಮಿಯಲ್ಲಿ ಅವತಾರ ಮಾಡೋದರಿಂದ ಅವನಿಗೇನಾದರೂ ಪ್ರಯೋಜನ ಉಂಟಾ? ಜೀವರಾಶಿಗಳನ್ನು ಪ್ರಪಂಚದಲ್ಲಿ ಸೃಷ್ಟಿ ಮಾಡೋದರಿಂದ ಅವನಿಗೆ ಪ್ರಯೋಜನ ಇದೆಯಾ? ಅಥವಾ ಈ ಜಡವಾದ ವಸ್ತುಗಳನ್ನು ಪ್ರಪಂಚದಲ್ಲಿ ಸೃಷ್ಟಿ ಮಾಡೋದರಿಂದ ಅವನಿಗೇನು ಪ್ರಯೋಜನ ಅಂತ ನೋಡಿದರೆ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಟೀಕಾಕೃತ್ಪಾದರು ವರ್ಣನೆ ಮಾಡುವಂತೆ ತಮಗೆ ಪ್ರಯೋಜನ ಇಲ್ಲದೇ ಇದ್ದರೂ ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ಪ್ರವೃತ್ತಿ ಮಾಡುವಂಥದ್ದು ಅನೇಕ ಜನ ಋಷಿಮುನಿಗಳಲ್ಲಿ ಕಂಡಿದೆ. ಹಾಗಿರುವಾಗ ಭಗವಂತನ ವಿಷಯ ಏನು ಕೇಳೋದು? ಅವರು ಸುಹೃತ್, ಇನ್ನೊಬ್ಬರಿಂದ ಏನನ್ನೂ ಬಯಸದೆ ಉಪಕಾರ ಮಾಡುವವನು, ಅನುಗ್ರಹ ಮಾಡುವವನು. ಹಾಗಾಗಿ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ತೆಯ ಅನೇಕ ರೂಪತಾಂ ಅಂತ ಹೇಳುವಂತೆ ತನ್ನ ಬೇರೆ ಬೇರೆ ಅವತಾರ ರೂಪಗಳ ಮಹಿಮೆಯನ್ನು ಕೇಳಿ ಅದನ್ನು ಸ್ಮರಣ ಮಾಡ್ತಾ ಅದನ್ನು ಸ್ತೋತ್ರ ಮಾಡ್ತಾ ಅಂತಃಕರಣ ಶುದ್ಧಿ ಜ್ಞಾನದ ಮೂಲಕವಾಗಿ ಕೊನೆಗೊಂದು ದಿವಸ ಈ ಸಂಸಾರದಿಂದ ಬಿಡುಗಡೆಯನ್ನು ಪಡೆಯಲಿ ಸಾತ್ವಿಕ ಜೀವರು ಅನ್ನೋದಕ್ಕಾಗಿ ಭಗವಂತ ತಾನು ಅವತರಿಸಿ ಬರ್ತಾನೆ. ಹಾಗಾಗಿ ಈಶ್ವರ ಸೃಷ್ಟಿಗೂ ಯಾವುದೇ ಪ್ರಯೋಜನ ಇಲ್ಲ, ನಮ್ಮ ಹಿತಕ್ಕಾಗಿ ಅವನಿಗೆ ಪ್ರಯೋಜನ ಇಲ್ಲ. ಜೀವ ಸೃಷ್ಟಿಯಿಂದ ಭಗವಂತನಿಗೆ ಪ್ರಯೋಜನ ಇದೆಯೋ ಅಂತ ನೋಡಿದರೆ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃದೇವ ಭೂತ್ಯಾಹ ಅಂತ ಆಯಾಯ ಜೀವರ ಮೂಲಭೂತವಾದಂತಹ ಏನು ಯೋಗ್ಯತೆ ಇದೆ ಆ ಯೋಗ್ಯತೆ ಪ್ರಕಟ ಆಗಬೇಕು. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಒದಗಿಸಿಕೊಟ್ಟು ಅವರಿಂದ ಸಾಧನೆಯನ್ನು ಮಾಡಿ ಅವರಿಗೆ ಯೋಗ್ಯವಾದ ಫಲವನ್ನು ಕೊಡಬೇಕು. ಅದಕ್ಕಾಗಿ ಜೀವರನ್ನು ಸೃಷ್ಟಿಗೆ ತರ್ತಾನೆ. ಅಂದಮೇಲೆ ಜೀವರ ಸೃಷ್ಟಿಯಿಂದ ಭಗವಂತನಿಗೆ ಪ್ರಯೋಜನ ಅಲ್ಲ, ಜೀವರ ಸೃಷ್ಟಿಯಿಂದ ಜೀವರಿಗೆ ತನ್ನತನವನ್ನು ತಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಜೀವರನ್ನು ಸೃಷ್ಟಿ ಮಾಡುವುದು. ಜಡವಾದ ವಸ್ತುಗಳನ್ನು ಸೃಷ್ಟಿ ಮಾಡೋದರಿಂದಲೂ ಭಗವಂತನಿಗೆ ಯಾವುದೇ ಪ್ರಯೋಜನ ಇಲ್ಲ. ಜಡ ಸೃಷ್ಟಿ ಇರುವಂತಹದ್ದು ಜೀವನಿಗೋಸ್ಕರ, ಆದ್ದರಿಂದ ಪರಮಾತ್ಮನಿಗೆ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ಯತ್ರ ತ್ರಿಸರ್ಗೋ ಮೃಷ, ಪರಮಾತ್ಮ ಸೃಷ್ಟಿ ಮಾಡಿರತಕ್ಕ ಮೂರು ವಿಧವಾದ ಸೃಷ್ಟಿಯೂ ಕೂಡ ಅವನಿಗೆ ಪ್ರಯೋಜನ ಇಲ್ಲ, ಆದರೆ ಜೀವರಾಶಿಗಳಿಗೆ, ಈ ಮೂರರಿಂದಲೂ ಜೀವರಾಶಿಗಳಿಗೆ ಪ್ರಯೋಜನವೇ ಹೊರತು ಭಗವಂತನಿಗೆ ಪ್ರಯೋಜನ ಇಲ್ಲ. ಅಷ್ಟೇ ಅಲ್ಲ, ಯತ್ರ ತ್ರಿಸರ್ಗೋ ಅಮೃಷ, ಭಗವಂತ ಸೃಷ್ಟಿ ಮಾಡಿದ ಈ ಪ್ರಪಂಚ ಮೂರು ವಿಧವಾದ ಸೃಷ್ಟಿಯೂ ಕೂಡ ಸುಳ್ಳಲ್ಲ, ಇದು ಸತ್ಯವಾದದ್ದು. ಸತ್ಯಸೃಷ್ಟೌ ಅಶಕ್ತಾಹಿ ಮಿಥ್ಯಾಸೃಷ್ಟಿಂ ಪ್ರಕುರುವತೆ ಅಂತ ಭಗವತ್ಪಾದರು ವರ್ಣನೆ ಮಾಡುವಂತೆ ಸತ್ಯವಾದದ್ದನ್ನು ಸೃಷ್ಟಿ ಮಾಡಲಿಕ್ಕೆ ಯಾರಿಗೆ ಶಕ್ತಿ ಇಲ್ಲ ಅವರು ಕಾಲ್ಪನಿಕವಾದದ್ದನ್ನು ಸೃಷ್ಟಿ ಮಾಡುತ್ತಾರೆ. ಸರ್ವಶಕ್ತನಾದ ಭಗವಂತನಿಗೆ ಯಾವುದೂ ಅಸಾಧ್ಯ ಅಲ್ಲ. ಆದ್ದರಿಂದ ಅವನು ಸೃಷ್ಟಿ ಮಾಡಿದಂತಹ ಈ ಪ್ರಪಂಚ ಸತ್ಯವಾದದ್ದು. ಇಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಅವನನ್ನು ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕು. ಅವನಿಗೆ ಈ ಜಗತ್ತಿನ ಸೃಷ್ಟಿಯನ್ನಾಗಲಿ ರಕ್ಷಣೆಯಾಗಲಿ ಸಂಹಾರವಾಗಲಿ ಇವುಗಳನ್ನೆಲ್ಲ ಮಾಡುವಾಗ, ಈಗ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಭಾಗವತದಲ್ಲೇ ಹೇಳಿಕೊಳ್ತಾರೆ, ನನಗೆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಮೇಲೆ ಸೃಷ್ಟಿ ಮಾಡಿದ ಮೇಲೆ ನಾನು ಸೃಷ್ಟಿ ಮಾಡಿದೆ ಅನ್ನುವಂತಹ ಮದ ನನಗೆ ಬರಬಾರದು, ಹಾಗೆ ನೀನು ಅನುಗ್ರಹ ಮಾಡು ಅಂತ ಭಗವಂತನನ್ನು ಬೇಡಿಕೊಳ್ತಾರೆ. ಹಾಗೆ ಭಗವಂತನು ಇನ್ಯಾರನ್ನಾದರೂ ಬೇಡಿ ಈ ಜಗತ್ತಿನ ಸೃಷ್ಟಿ ಆದಿ ವ್ಯಾಪಾರಗಳನ್ನು ಮಾಡಿದ್ದು ಅಂತ ನೋಡಿದರೆ ಅಲ್ಲ, ಅವನೇನಿದ್ರು ಸ್ವೇನ ಧಾಮ್ನ, ತನ್ನ ಸ್ವಾಭಾವಿಕವಾದಂತಹ ಸಾಮರ್ಥ್ಯದಿಂದಲೇ ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಸೃಷ್ಟಿಯಾದ ಪ್ರಪಂಚದ ಒಳಗಿರೋ ಭಗವಂತನಿಗೆ
ಪ್ರಪಂಚದಲ್ಲಿ ಆಗುವಂತಹ ಈ ಎಲ್ಲ ಲೋಪದೋಷಗಳ ನ್ಯೂನತೆಗಳ ಒಂದು ಲೇಪ ಉಂಟು ಅಂತ ವಿಚಾರ ಮಾಡಿದರೆ ನಿರಸ್ತ ಕುಹಕಂ, ಯಾವ ದೋಷಗಳೂ ಕೂಡ ಭಗವಂತನಲ್ಲಿಲ್ಲ, ಯಾವುದೇ ವಂಚನೆ ಮೊದಲಾದ ದೋಷಗಳು ಅವನಿಗಿಲ್ಲ. ಅಂತಹ ಪರಮಾತ್ಮನನ್ನು ಸತ್ಯಂ ಪರಂ ಧೀಮಹಿ ಅಂತ, ಅವನು ಸತ್ಯ, ಸತ್ಯವಾದ ಈ ಪ್ರಪಂಚವನ್ನು ಸೃಷ್ಟಿಸಿ ನಿಯಮನ ಮಾಡ್ತಾನೆ. ಸದುತು ಯ ತ್ರಿವಿಧವಾಗಿರತಕ್ಕಂತಹ ಏನು ಪ್ರಪಂಚ ಇದೆ ಅಂದರೆ ಪಂಚಭೂತಗಳು, ಅಂತಹ ಪಂಚಭೂತಗಳ ವಿಕಾರವಾಗಿರುವ ಈ ಪ್ರಪಂಚವನ್ನು ನಿಯಮನ ಮಾಡ್ತಾನೆ. ಅದರಂತೆ ಪರಂ, ಪ್ರಪಂಚದ ಒಳಗೆಲ್ಲ ತುಂಬಿದ್ದು ಪ್ರಪಂಚಕ್ಕಿಂತ ವಿಲಕ್ಷಣನಾಗಿರುವವನು ಭಗವಂತ, ಇಲ್ಲಿಯೇ ಯಾವುದನ್ನೂ ಅಂಟಿಸಿಕೊಳ್ಳದೇ ಇರತಕ್ಕವರು. ಅಂತಹ ಆ ಪರಮಾತ್ಮನನ್ನು ನಾವು ಧ್ಯಾನ ಮಾಡೋಣ ಅಂತ ವರ್ಣನೆ ಮಾಡ್ತಾ ಧೀಮಹಿ ಎಂಬ ಪದವನ್ನು ಬಳಸುವ ಮೂಲಕವಾಗಿ ವೇದವ್ಯಾಸದೇವರು ಈ ಶ್ರೀಮದ್ ಭಾಗವತ, ಇದು ಗಾಯತ್ರಿ ಮಂತ್ರದ ಅರ್ಥವಿವರಣ ರೂಪವಾದದ್ದು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಮುಂದೆ ಭಾಗವತದ ಮಹತ್ವವನ್ನು ವರ್ಣನೆ ಮಾಡುತ್ತಾ, ವೇದಗಳೆಂಬ ಕಲ್ಪವೃಕ್ಷದಿಂದ ಕಳಚಿ ಬಿದ್ದ ಹಣ್ಣು ಭಾಗವತ. ವೇದಗಳೆಂಬ ಕಲ್ಪವೃಕ್ಷದಲ್ಲಿ ಮೂಲರಾಮಾಯಣ, ಪಂಚರಾತ್ರ, ಮಹಾಭಾರತ, ಭಾಗವತ ಮುಂತಾದ ಅನೇಕ ಹಣ್ಣುಗಳಿದ್ದಾವೆ. ವೇದವ್ಯಾಸದೇವರು ಲೋಕದಲ್ಲಿರೋ ಸಜ್ಜನರಿಗೆ ಅನುಕೂಲವಾಗಬೇಕು ಅಂತ ಅನುಗ್ರಹ ದೃಷ್ಟಿಯಿಂದ ತಾವಾಗಿಯೇ ಒಳ್ಳೆಯ ರಸಭರಿತವಾದಂತಹ ಹಣ್ಣನ್ನು, ಭಾಗವತವೆಂಬ ಹಣ್ಣನ್ನು ಕಳಚಿ ಬೀಳಿಸಿದ್ದಾರೆ. ಶುಕಾಚಾರ್ಯರು ಅದರ ರಸಪಾನ ಮಾಡಿದ್ದಾರಾದ್ದರಿಂದ ಗಿಳಿಕಚ್ಚಿದ ಹಣ್ಣು ಅನ್ನುವಂತೆ ಒಳ್ಳೆಯ ರಸಭರಿತವಾಗಿರತಕ್ಕಂತಹ ಕೃತಿ ಶ್ರೀಮದ್ ಭಾಗವತ. ಇದನ್ನು ನಾವು ರಸಂ ಆಲಯಂ, ರಸದ ಆಗರ, ಯಾಕೆಂದರೆ ಉಳಿದ ಹಣ್ಣುಗಳಾದರೆ ತೊಟ್ಟು, ಸಿಪ್ಪೆ, ಬೀಜ ಇವುಗಳನ್ನೆಲ್ಲ ಬಿಸಾಡಿ ಮಧ್ಯಭಾಗವನ್ನು ಮಾತ್ರ, ಸಾರಭಾಗವನ್ನು ಮಾತ್ರ ತಗೊಳ್ತೇವೆ. ಆದರೆ ಭಾಗವತವೆಂಬ ಹಣ್ಣು, ಹಣ್ಣು ಒಂದು ಕೂಡಲೇ ಇದರಲ್ಲಿ ತ್ಯಾಜ್ಯವಾದ ಅಂಶ ಯಾವುದೂ ಇಲ್ಲ, ರಸದ ಆಲಯ. ಅರಣ್ಯಕಾಚಾರ್ಯರು ವರ್ಣನೆ ಮಾಡುವಂತೆ ಆಲಯಂ ಪಿಬತ, ಎಲ್ಲಿಯವರೆಗೆ ಭಾಗವತ ಶ್ರವಣ ಮಾಡಬೇಕು, ಭಾಗವತಾಮೃತ ಪಾನ ಮಾಡಬೇಕು ಅಂತಂದರೆ ಒಂದು ತಿಂಗಳೋ, ಒಂದು ವರ್ಷವೋ, ಒಂದು ಜನ್ಮವೋ ಅಲ್ಲ. ಆಲಯಂ, ಲಯ ಅಂದರೆ ಲಿಂಗದೇಹ ಭಂಗ, ಆಲಯಂ ಲಿಂಗದೇಹ ಭಂಗವಾಗುವವರೆಗೂ ಶ್ರೀಮದ್ ಭಾಗವತದ ಶ್ರವಣ, ಪ್ರವಚನ, ಅಧ್ಯಯನ, ಅರ್ಥಚಿಂತನೆ ಇದೆಲ್ಲ ನಡೆಯಬೇಕು, ಅಲ್ಲಿ ಹೇಳಿದ ಭಾಗವತ ಧರ್ಮಗಳ ಅನುಷ್ಠಾನ. ಆದ್ದರಿಂದ ಅಂತಹ ಭಾಗವತದ ಶ್ರವಣದ ಬಗ್ಗೆ ನಮಗೆ ವಿಶೇಷವಾದ ಪ್ರವೃತ್ತಿಯನ್ನು ವೇದವ್ಯಾಸದೇವರು ಮೂಡಿಸ್ತಾ, ಈ ಭಾಗವತವನ್ನು ಅಧ್ಯಯನ ಮಾಡುವಲ್ಲಿ ನಿರ್ಮತ್ಸರರಾದ ಸಜ್ಜನರಿಗೆ ಅರ್ಹತೆ, ಮಾತ್ಸರ್ಯಾದಿ ದೋಷಗಳಿರಬಾರದು. ಕೆಲವೊಮ್ಮೆ ಸಜ್ಜನರಾದರೂ ಮಾತ್ಸರ್ಯ ದೋಷಗಳಿರೋದುಂಟು, ಅರ್ಜುನನಲ್ಲಿ ಕಂಡಿದೆ ಅಂತ ಆಚಾರ್ಯರು ಹೇಳ್ತಾರೆ. ಸಮಾನರ ವಿಷಯದಲ್ಲಿ, ತನಗಿಂತ ಕೆಳಗಿನವರ ವಿಷಯದಲ್ಲಿ ಮಾತ್ಸರ್ಯ ಮಾಡಿದರೆ ದೋಷ ಅಲ್ಲ, ಯಾಕೆಂದರೆ ಅವನು ನನಗೆ ಸಮಾನ ಅಥವಾ ನನಗಿಂತ ಸಣ್ಣವನು, ಅವನೇ ಇಷ್ಟು ಸಾಧನೆ ಮಾಡಿದ್ದಾನೆ, ನಾನು ಹಿಂದೆ ಬೀಳಬಾರದು ಅಂತ ಅವನಿಗೆ ಅದು ಹೆಚ್ಚು ಸ್ಫೂರ್ತಿದಾಯಕ ಆಗ್ತದೆ. ಆದರೆ ತದು ವರ್ಜನೀಯಂ ಉತ್ತಮೇಶು ಧ್ಯಾನಾರ್ಥಿನ, ಉತ್ತಮರ ಸಾಧನೆಯನ್ನು ಕಂಡು ಉತ್ತಮರ ವಿಷಯದಲ್ಲಿ ಮಾತ್ರ ಮಾತ್ಸರ್ಯ ಮಾಡಬಾರದು. ಹಾಗೆ ಮಾಡಿದರೆ ಉತ್ತಮರಲ್ಲಿರುವ ಯಾವ ಗುಣದ ವಿಷಯದಲ್ಲಿ ನಾವು ಮಾತ್ಸರ್ಯ ಮಾಡ್ತೇವೋ ಆ ಗುಣ ನಮ್ಮಲ್ಲಿ ಕಿಂಚಿತ್ ಇದ್ದರೂ ಅದೆಲ್ಲ ಹೊರಟು ಹೋಗಿಬಿಡುತ್ತದೆ. ಆದ್ದರಿಂದ ಉತ್ತಮರ ವಿಷಯದಲ್ಲಿ ಮಾತ್ಸರ್ಯ ಮಾಡಬಾರದು. ಹಾಗಾಗಿ ನಿರ್ಮತ್ಸರರಾದ ಸಜ್ಜನರಿಗೆ ಶ್ರೀಮದ್ ಭಾಗವತದ ಶ್ರವಣದಲ್ಲಿ ಅಧಿಕಾರ, ಅರ್ಹತೆ ಅಂತಂದರೆ ಉತ್ತಮರ ವಿಷಯದಲ್ಲಿ ಮಾತ್ಸರ್ಯವನ್ನು ಮಾಡದೇ ಇರತಕ್ಕಂತಹ ಸಜ್ಜನರು. ಇಡೀ ಭಾಗವತ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿರತಕ್ಕಂಥದ್ದು. ಯಾರು ಶ್ರದ್ಧೆಯಿಂದ ಇದರ ಶ್ರವಣ ಮಾಡುತ್ತಾರೆ ಅವರವರ ಅರ್ಹತೆಗೆ ಅನುಗುಣವಾಗಿ ಭಗವಂತ ತತ್ಕ್ಷಣದಲ್ಲಿ ಅಥವಾ ಬೇಗನೆ ಅವರ ಹೃದಯದಲ್ಲಿ ಬಂದು ಸನ್ನಿಹಿತನಾಗ್ತಾನೆ. ಮಹಾಮುನಿಗಳಾಗಿರತಕ್ಕ ವೇದವ್ಯಾಸದೇವರು, ಮಹಾಮುನಿಗಳಾಗಿರತಕ್ಕಂತಹ ವಾಯುದೇವರಿಗಾಗಿ, ವಾಯುದೇವರ ಆವೇಶ ಇರತಕ್ಕ ಮಹಾಮುನಿಗಳಾಗಿರತಕ್ಕಂತಹ ಶುಕಾಚಾರ್ಯರಿಗೋಸ್ಕರವಾಗಿ ಈ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ಭಾಗವತ ಇರಬೇಕಾದರೆ ಬೇರೆ ಯಾವುದು ಬೇಕು? ಯಾಕೆಂದರೆ ರಾಜಂತೆ ತಾವದನ್ಯಾನಿ ಪುರಾಣಾನಿ ಸತಾಂಗಣೆ ಯಾವದ್ ಭಾಗವತೀ ವಾರ್ಥ ಅಂತ ಪದ್ಮಪುರಾಣ ವರ್ಣನೆ ಮಾಡುವಂತೆ, ಉಳಿದ ಎಲ್ಲ ಬೆಳಕುಗಳಿಗೆ, ತೇಜಸ್ಸುಗಳಿಗೆ ಸೂರ್ಯೋದಯದ ತನಕ ಬೆಲೆ,
ಸೂರ್ಯೋದಯ ಆಯಿತು ಅಂತಂದರೆ ಅವುಗಳೆಲ್ಲ ಕಳಾಹೀನ ಆಗಿ ಬರುತ್ತದೆ. ಅದರಂತೆ ಭಾಗವತದ ಉದಯ ಆಗೋವರೆಗೆ ಉಳಿದ ಪುರಾಣಗಳಿಗೆ ಮಹತ್ವ. ಭಾಗವತದ ಉದಯ ಆಯಿತು ಅಂತಂದರೆ ಉಳಿದ ಪುರಾಣಗಳಿಂದ ನಾವು ಯಾವ ಪ್ರಮೇಯವನ್ನು ತಿಳಿದುಕೊಳ್ಳಬೇಕಾಗಿದೆ ಅದನ್ನು ಭಾಗವತದ ಮೂಲಕವಾಗಿ ಸುಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸಾಧ್ಯ. ಹೀಗೆ ಭಾಗವತದ ಮಹತ್ವವನ್ನು ವರ್ಣನೆಯನ್ನು ಮಾಡಿ ಈ ಭಾಗವತ ಪ್ರತಿಪಾದ್ಯರಾದ ನಾರಾಯಣ ದೇವರು, ಭಾಗವತವನ್ನು ರಚನೆ ಮಾಡಿದ ವೇದವ್ಯಾಸದೇವರು, ಅದರಂತೆ ಸಕಲ ವಾಂಗ್ ನಿಯಾಮಕಳಾಗಿರತಕ್ಕಂತಹ ಲಕ್ಷ್ಮೀದೇವಿ, ಸರಸ್ವತೀದೇವಿ ಹಾಗೂ ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರು, ಉಪಸಾಧಕರಾಗಿರತಕ್ಕ ಶೇಷದೇವರು, ಇವರನ್ನೆಲ್ಲ ನಮಸ್ಕಾರ ಮಾಡಿ ಗ್ರಂಥ ಎನಿಸಿದ ಈ ಭಾಗವತ ಗ್ರಂಥೋಯಂ ಅಷ್ಟಾದಶ ಸಹಸ್ರ ಅಂತ ಉಪಸಂಹಾರದಲ್ಲಿ ವರ್ಣನೆ ಮಾಡುವಂತೆ ಭಾಗವತ ಅನ್ನೋದು ಗ್ರಂಥ, ಆದ್ದರಿಂದ ತಥೋ ಗ್ರಂಥ ಮುದೀರಯೇತಂತ. ಇಂತಹ ಶ್ರೀಮದ್ ಭಾಗವತವನ್ನು ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಶೌನಕಾದಿ ಋಷಿಗಳು ಯಜ್ಞದಲ್ಲಿ ದೀಕ್ಷಿತರಾದಾಗ ಅಲ್ಲಿಗೆ ಆಗಮಿಸಿದಂತಹ ಸೂತಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಸೂತಾಚಾರ್ಯರು ರೋಮಹರ್ಷಣ ಸೂತರ ಪುತ್ರರಾಗಿರತಕ್ಕಂತಹ ಉಗ್ರಶ್ರವ ಸೂತರು, ವೇದವ್ಯಾಸದೇವರಿಂದಲೇ ಇತಿಹಾಸ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿದವರು. ಈ ಶೌನಕಾದಿ ಋಷಿಗಳು ಅವರು ಬಂದಾಗ ಅವರಿಗೆ ಯಥೋಚಿತವಾದ ಸ್ವಾಗತ ಸತ್ಕಾರವನ್ನು ಮಾಡಿ, ನೀವು ಭಾಗವತವನ್ನು ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯಧೀತಾನಿ, ನೀವು ವೇದವ್ಯಾಸದೇವರಿಂದ ಇತಿಹಾಸ ಪುರಾಣಗಳ ಅಧ್ಯಯನ ಮಾಡಿದ್ದೀರಿ, ಅನೇಕ ಬಾರಿ ಉಪದೇಶ ಮಾಡಿದ್ದೀರಿ, ಆದ್ದರಿಂದ ನಮಗೂ ಅದನ್ನು ಉಪದೇಶ ಮಾಡಬೇಕು ಅಂತ ಒಂದು 6 ಪ್ರಶ್ನೆಗಳನ್ನು ಅವರ ಮುಂದೆ ಇಡ್ತಾರೆ. ಆ 6 ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ 12 ಸ್ಕಂದಗಳ 18,000 ಶ್ಲೋಕಗಳನ್ನು ಒಳಗೊಂಡ ಈ ಭಾಗವತ ವಿಸ್ತಾರವಾಗಿ ನಮ್ಮ ಮುಂದೆ ಉಪಸ್ಥಾಪನೆಯಾಗಿರುವಂಥದ್ದು. ಶೌನಕಾಚಾರ್ಯರೆಲ್ಲ ವರ್ಣಿಸುವಾಗ ಹೇಳ್ತಾರೆ, ನಾವು 1,000 ವರ್ಷಗಳ ಕಾಲ ಮಾಡುವ ದೀರ್ಘವಾದ ಸತ್ರದಲ್ಲಿ ಇಲ್ಲಿ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ತೊಡಗಿದ್ದೇವೆ, ನೀವು ಬಂದಿದ್ದೀರಿ, ಭಗವಂತನ ಮಹಿಮೆಯನ್ನು ಭಾಗವತವನ್ನು ವರ್ಣನೆ ಮಾಡಿರಿ. ಅಲ್ಲ, 1,000 ವರ್ಷ ಬದುಕಿರಬಹುದಾ ಅಂದರೆ, ಅದಕ್ಕೆ ಅವರು ಹೇಳ್ತಾರೆ, ನಾವು ಆರಂಭದಲ್ಲಿ ಏನೇ ಮೃತ್ಯುವಿಗೂ ಮೃತ್ಯು ಎನಿಸಿದಂತಹ ನರಸಿಂಹನನ್ನು ವಿಶೇಷವಾಗಿ ಇಲ್ಲಿ ಪೂಜೆ ಮಾಡಿ ಆವಾಹನ ಮಾಡಿ ಆರಾಧನೆ ಮಾಡಿ ಪ್ರಾರಂಭ ಮಾಡಿದ್ದೇವೆ, ಆದ್ದರಿಂದ ನಮಗೆ ಆ ಯಾವ ಬಾಧೆಯೂ ಕೂಡ ಆಗೋದಿಲ್ಲ, ಆದ್ದರಿಂದ ನೀವು ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದಾಗ ಶೌನಕಾದಿ ಋಷಿಗಳಿಗೆ ಸೂತಾಚಾರ್ಯರು ಉಪದೇಶ ಮಾಡುತ್ತಾ ಆರಂಭದಲ್ಲಿ ಭಗವಂತನ 24 ಅವತಾರ ರೂಪಗಳ ಪರಿಚಯವನ್ನು ಮಾಡಿಕೊಟ್ಟು, ಭಿನ್ನಾಂಶರಾದ ಈ ಎಲ್ಲ ಜೀವರು, ಅವರಲ್ಲಿ ಬ್ರಹ್ಮಾದಿ ದೇವತೆಗಳು, ಮನುಗಳು, ಪ್ರಜಾಪತಿಗಳು, ಅದರಂತೆ ಉಳಿದ ಜೀವರಾಶಿಗಳು, ಇದೆಲ್ಲದರ ವರ್ಣನೆಯನ್ನು ಮಾಡಿ ಆಮೇಲೆ ಶ್ರೀಮದ್ ಭಾಗವತವನ್ನು ವೇದವ್ಯಾಸದೇವರು ರಚನೆ ಮಾಡಿದ ಒಂದು ಸಂದರ್ಭ, ನಾರದ ಮಹರ್ಷಿಗಳು ವೇದವ್ಯಾಸದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದಾರೆ, ಭಾಗವತವನ್ನು ನೀವು ರಚನೆ ಮಾಡಬೇಕು, ಯಾಕೆಂದರೆ ಈ ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಭಗವತ್ ತತ್ವವನ್ನು ತಿಳಿದುಕೊಳ್ಳುವಷ್ಟು ಶಕ್ತಿ, ಆಯುಷ್ಯ, ಜ್ಞಾನ ಇದು ಯಾವುದೂ ಕೂಡ ಲೋಕದಲ್ಲಿರುವಂತಹ ಜನರಿಗಿಲ್ಲ. ಆದ್ದರಿಂದ ಮೇಲುನೋಟಕ್ಕೆ ಈ ವೇದಾದಿಗಳನ್ನು ನೋಡಿದಾಗ ಬರೀ ಯಜ್ಞಯಾಗಾದಿ ಕರ್ಮಗಳನ್ನು ವರ್ಣನೆ ಮಾಡುವಂತೆ ಕಾಣಿಸ್ತದೆ. ಭಾಗವತ ಧರ್ಮಗಳನ್ನು ವರ್ಣನೆ ಮಾಡಿ ಭಗವಂತನ ಮಹಿಮೆಯನ್ನು ವಿಶೇಷವಾಗಿ, ಯಾಕೆಂದರೆ ಅದನ್ನು ಎಷ್ಟು ವರ್ಣನೆ ಮಾಡಿದರೂ ಮುಗಿಯುವುದಿಲ್ಲ, ಅದು ಅಪಾರ. ಆದ್ದರಿಂದ ಸ್ಪಷ್ಟವಾದ ಭಾಷೆಯಿಂದ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವ ಒಂದು ಗ್ರಂಥದ ಅವಶ್ಯಕತೆ ಇದೆ, ಅದನ್ನು ನೀವು ರಚನೆ ಮಾಡಬೇಕು. ಇಂತಹ ಸದ್ಗ್ರಂಥಗಳು ಭಗವಂತನ ಮಹಿಮೆ, ಭಾಗವತ ಧರ್ಮ, ನಮ್ಮ ದೈನಂದಿನ ಆಚಾರ ವಿಚಾರಗಳು, ನಮ್ಮ ಜೀವನದ ಓರೆ ಕೋರೆಗಳನ್ನು ತಿದ್ದಿಕೊಳ್ಳಿಕ್ಕೆ ಅನೇಕ ಉಪಾಖ್ಯಾನಗಳು, ಇವುಗಳನ್ನೆಲ್ಲ ವರ್ಣನೆ ಮಾಡಿದಾಗ ಜೀವನದಲ್ಲಿ ಅವನಿಗೊಂದು ಪರಿವರ್ತನೆಯ ದಾರಿ ದೊರೆತು ಉತ್ತಮ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯವಾಗ್ತದೆ. ಇದಕ್ಕೆ ನನ್ನ ಬದುಕೇ ಉದಾಹರಣೆ ಅಂತ ನಾರದ ಮಹರ್ಷಿಗಳು
ತಾನು ಹಿಂದಿನ ಜನ್ಮದಲ್ಲಿ ದಾಸಿ ಕುಮಾರನಾಗಿದ್ದು ಆವಾಗ ಅವಳು ಕೆಲಸ ಮಾಡ್ತಾ ಇದ್ದ ಯಜಮಾನನ ಮನೆಯಲ್ಲಿ ಚಾತುರ್ಮಾಸ್ಯಕ್ಕೆ ಅಂತ ಬಂದಂತಹ ಸನ್ಯಾಸಿಗಳ ಸೇವೆಯನ್ನು ಇವರು ಮಾಡ್ತಾ ಇದ್ದರು ಆ ಜನ್ಮದಲ್ಲಿ. ವಿಶೇಷ ಅಂದರೆ ಆ 5-6 ವರ್ಷದ ಬಾಲಕನಾಗಿದ್ದಾಗ ಆಟ ಆಡೋ ವಯಸ್ಸದು. ಆ ವಯಸ್ಸಿನಲ್ಲಿ ಯಾವುದೇ ಆಟಪಾಠಗಳ ಕಡೆಯ ಲಕ್ಷ್ಯ ಇಲ್ಲದೇ ಯಾವಾಗಲೂ ಇವರೇನು ಹೇಳ್ತಾರೆ ಏನು ಮಾತನಾಡ್ತಾರೆ ಅದನ್ನೇ ಕೇಳಬೇಕು ತಿಳಿಯಬೇಕು ಅಂತನ್ನುವಂತಹ ಕುತೂಹಲದಿಂದ ಎಲ್ಲವನ್ನೂ ಬಿಟ್ಟು ಅಲ್ಲಿ ಕುಳಿತಿದ್ದೆ ನಾನು. ಕೇಳ್ತಾ ಕೇಳ್ತಾ ಇದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ವಿಶೇಷವಾದ ಪರಿವರ್ತನೆ ಉಂಟಾಗಿ ದಾಂತೆ ಯತಕ್ರೀಡನಕ್ಕೆ, ಇದು ಯಾವುದರಲ್ಲೂ ಆಸಕ್ತಿ ಇಲ್ಲದೇ ಇರತಕ್ಕಂತಹ ನನ್ನ ಪ್ರವೃತ್ತಿಯನ್ನು ಕಂಡು ಅವರಿಗೆ ಬಹಳ ಸಂತೋಷ ಆಯಿತು. ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಏನಾದರೂ ಸೇವೆಗೆ ಅವಕಾಶವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಅವರು ನನಗೆ ಭೋಜನೋತ್ತರದಲ್ಲಿ ಎಲೆ ತೆಗೆದು ಗೋಮಯ ಸಾರಿಸಿ ಶುದ್ಧಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಭಾಗ್ಯ. ಜ್ಞಾನಿಗಳ ಸೇವೆಯನ್ನು ಮಾಡಿ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರ ಅನುಮತಿಯಂತೆ ಅವರ ಸೇವೆ ಮಾಡ್ತಾ ಸಕೃಚ್ಚ ಭುಂಜೆ ತದಪಾಸ್ತ ಕಿಲ್ವಿಷ, ಒಂದು ಹೊತ್ತು ಮಾತ್ರ ಊಟ ಮಾಡ್ತಾ ಅವರ ಸೇವೆಯ ಫಲದಿಂದ ಪಾಪಗಳಿಂದ ನಾನು ಮುಕ್ತನಾದ ಆಗ್ತಾ ಬಂದೆ. ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸಃ ತದ್ಧರ್ಮ ಏವಾಭಿರುಚಿ ಪ್ರಜಾಯತೆ. ನಾರದರು ಹೇಳ್ತಾರೆ ತನ್ನ ಅನುಭವವನ್ನು. ಯಾರು ಈ ರೀತಿಯಲ್ಲಿ ದೊಡ್ಡವರ ಸೇವೆಯನ್ನು ಮಾಡ್ತಾ ಪಾಪಗಳನ್ನು ಕಳೆದುಕೊಳ್ತಾರೆ, ಆಹಾರದ ಮೇಲೆ ನಿಯಂತ್ರಣವನ್ನು ಹೊಂದಿ ಸದ್ವಿಷಯಗಳನ್ನು ಶ್ರವಣ ಮಾಡುತ್ತಾರೆ, ಅಂಥವರಿಗೆ ಇನ್ನೂ ಹೆಚ್ಚು ಉತ್ತಮವಾದ ಧರ್ಮ ಕಾರ್ಯಗಳನ್ನು ನಡೆಸಬೇಕು, ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಆ ಭಾಗವತ ಧರ್ಮ ಅನುಷ್ಠಾನದಲ್ಲಿ ವಿಶೇಷವಾದ ಅಭಿರುಚಿ ಅವರಿಗೆ ಉಂಟಾಗ್ತದೆ. ಹಾಗಾಗಿ ಯಾವಾಗಲೂ ಅವರು ಹೇಳ್ತಾ ಇದ್ದ ಆ ಕಥೆಗಳು, ಕೃಷ್ಣನ ಚರಿತ್ರೆ, ಇದನ್ನೇ ನಾನು ಕೇಳ್ತಾ ಇದ್ದವನು. ಒಮ್ಮೆ ನನಗೆ ರುಚಿ ಹಿಡಿದು ಬಿಡ್ತು, ಆಮೇಲೆ ಬಿಡಬೇಕು ಅಂತ ಮನಸ್ಸಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಚಾತುರ್ಮಾಸ್ಯ ಕಾಲ ಮುಗಿದು ಋಷಿಗಳೆಲ್ಲ ಸನ್ಯಾಸಿಗಳು ಹೊರಟರು. ನನಗಿದ್ದ ಈ ಒಂದು ಆಸಕ್ತಿಯನ್ನು ಕಂಡು ಹೊರಡುವಾಗ ನನಗೆ ಉಪದೇಶ ಮಾಡಿ ಹೋದರು, ಸ್ವಪ್ನೋ ಮಾಯಾಗ್ರಹಶ್ಯಯ ಜಾಗೃದಾಭಾಸ ಆತ್ಮನಃ ನಾಮರೂಪಕ್ರಿಯಾವೃತ್ತಿ ಸಂವಿಚ್ಛಾಸ್ತ್ರಂ ಪರಂಪದಂ ಎಂಬುದಾಗಿ ಈ ಜೀವರಾಶಿಗಳು ನಿತ್ಯದಲ್ಲೂ ಅನುಭವಿಸುವಂತಹ ಯಾವ ಎಚ್ಚರ, ನಿದ್ರೆ, ಕನಸು ಮುಂತಾದ ಅವಸ್ಥೆಗಳಿದೆ, ಈ ಎಲ್ಲ ಅವಸ್ಥೆಗಳನ್ನು ಕೂಡ ಪ್ರೇರಣೆ ಮಾಡತಕ್ಕಂಥವನು ಪರಮಾತ್ಮನೇ. ಸರ್ವಾವಸ್ಥಾ ಪ್ರೇರಕಶ್ಚ ಅಂತ ಹೇಳಿದಂತೆ ಒಳಗಿದ್ದುಕೊಂಡು ಅದನ್ನು ಪ್ರೇರಿಸುವ ಪರಮಾತ್ಮ. ಅಂತಹ ಪರಮಾತ್ಮನನ್ನು ಶಾಸ್ತ್ರಂ ಎಲ್ಲರ ಒಳಗಿದ್ದುಕೊಂಡು ಎಲ್ಲರನ್ನೂ ಪ್ರೇರಿಸುವವನು ಅಂತರ್ಯಾಮಿ, ಉತ್ತಮ ಸರ್ವೋತ್ತಮನಾದವನು. ಉತ್ತಮವಾದ ವೇದಾದಿಗಳಿಂದ ಅವನ ಸ್ವರೂಪವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅಂತ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅವರು ಹೊರಟರು, ನನಗೂ ಅವರ ಹಿಂದೆ ಅವರ ಜೊತೆಗೆ ಹೋಗಬೇಕು ಅಂತ ಅಪೇಕ್ಷೆ. ಆದರೆ ನನ್ನ ತಾಯಿ, ಅವಳು ಏಕಾತ್ಮಜಾಮೇ ಜನನಿ ಯೋಷಿನ್ಮಯ್ಯಾಚ ಕಿಂಕರಿ, ಅವಳು ನನ್ನ ಮೇಲೆ ಭರವಸೆ ಇಟ್ಟುಕೊಂಡು ನಾನೇ ಅವಳನ್ನು ಸಾಕಿ ಸಲಹುತ್ತೇನೆ ಎನ್ನೋ ಭಾವನೆ. ಆದ್ದರಿಂದ ಅವಳನ್ನು ಬಿಟ್ಟು ನಾನು ಹೋಗುವಂತೆ ಇರಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಉಳಿದೆ. ಆದರೆ ಏನು ದೈವಾನುಗ್ರಹವೋ ಗೊತ್ತಿಲ್ಲ, ಒಂದಿನ ಅವಳು ಹಾಲು ಕರೆಯಲಿಕ್ಕೆ ಅಂತ ಹೊರಗೆ ಹೋದವಳು ಮಲಗಿದ ಸರ್ಪವನ್ನು ತುಳಿದು ಅದು ಕಚ್ಚಿ ಅವಳು ಮರಣವನ್ನು ಹೊಂದಿದ್ದಾಳೆ. ಅಂತಹ ಸಂದರ್ಭದಲ್ಲಿ ಅನುಗ್ರಹಂ ಮನ್ಯಮಾನಃ ಪ್ರಾತಿಷ್ಠಮಃ ಉತ್ತರ,
ಇದೆಲ್ಲೋ ದೇವರು ನನಗೆ ಉದ್ಧಾರಕ್ಕೊಂದು ಮಾರ್ಗವನ್ನು ತೋರಿದ, ಇದ್ದ ಒಂದು ಸಂಬಂಧವನ್ನು ಕೂಡ ಪರಿಹಾರ ಮಾಡಿ ಇನ್ನೂ ಹೆಚ್ಚಿನ ಸಾಧನೆಗೆ ಅನುಕೂಲ ಮಾಡಿದ ಅಂತ ಭಾವಿಸಿಕೊಂಡು ಸಂಚಾರವನ್ನು ಮಾಡುತ್ತಾ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸ್ತಾ ನಾನು ಆ ಯತಿಗಳು ನನಗೇನು ಉಪದೇಶ ಮಾಡಿದ್ರೋ ಅದೆಲ್ಲವನ್ನು ಚಿಂತನೆ ಮಾಡ್ತಾ ಹೋದೆ. ಒಂದಿನ ಭಾರೀ ಬಿಸಿಲು, ಆಯಾಸ, ಬಳಲಿ ಹಸುದು ಒಂದು ತಿಳಿಗೊಳದ ಬಳಿಯಲ್ಲಿ ಬಂದು ಅಲ್ಲಿರೋ ನೀರನ್ನು ಪಾನ ಮಾಡಿ ದಣಿವಾರಿಸಿಕೊಂಡು ಅಲ್ಲೇ ಇದ್ದ ಒಂದು ಗಿಡದ ನೆರಳಿನಲ್ಲಿ ಕುಳಿತುಕೊಂಡು ಭಗವಂತನ ಧ್ಯಾನವನ್ನು ಮಾಡುತ್ತಾ ಮೈಮರೆತ ನನಗೆ ಆ ಕ್ಷಣದಲ್ಲಿ ಹೊರಗಿನ ಪ್ರಪಂಚದ ಎಚ್ಚರವೇ ಇಲ್ಲ. ಹಾಗೆ ಎಚ್ಚರ ಇಲ್ಲದೆ ಪ್ರೇಮಾತಿಭಾರ ನಿರ್ಭಿಣ್ಣ ಪುಳಕಾಂಗೋತಿ ನಿರ್ವೃತ ಆನಂದ ಸಂಪ್ಲವೇಲೀನ ನಾಪಶ್ಯ ಮುಭಯಮ್ಮುನೆ. ಆ ಭಗವಂತನ ರೂಪದ ಸುಂದರವಾದ ಸಚ್ಚಿದಾನಂದ ರೂಪವನ್ನು ಕಂಡ ಆನಂದದ ಉದ್ರೇಕದಲ್ಲಿ ರೋಮಾಂಚನಗೊಂಡಿರತಕ್ಕಂತಹ ನಾನು ಮೈ ಮರೆತು ಹೊರಗಿನ ಪ್ರಪಂಚದ ಎಚ್ಚರವೇ ಇಲ್ಲದಂತೆ ಕುಳಿತಿದ್ದೇನೆ. ಆ ಸಂದರ್ಭದಲ್ಲಿ ಅಷ್ಟು ಮನಸ್ಸಿಗೆ ಆಕರ್ಷಕವಾದ ಆನಂದವನ್ನು ನೀಡಿದ ಆ ರೂಪ ಒಂದು ಕ್ಷಣದಲ್ಲಿ ಮರೆಯಾಗಿ ಬಿಡಿತು. ಏನೋ ನನ್ನನ್ನೇ ನಾನು ಕಳೆದುಕೊಂಡ ಅನುಭವ. ಮತ್ತೆ ಅದನ್ನು ನೋಡಬೇಕು ಅಂತ ಮನಸ್ಸನ್ನು ಏಕಾಗ್ರಗೊಳಿಸಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯ ಆಗಲಿಲ್ಲ. ಆವಾಗ ಶರೀರವಾಣಿಯಾಯಿತು, ಹಂತಾಸ್ಮಿನ್ ಜನ್ಮನಿ ಭವಾಂ ನಮಾಂ ದ್ರಷ್ಟುಮಿಹಾರ್ಹಸಿ ಅವಿಪಕ್ವ ಕಷಾಯಾಣಾಂ ದುರ್ಧರಶೋಹಂ ಕುಯೋಗಿನಾಂ. ಇಷ್ಟೇ ಅಪ್ಪ ಈ ಜನ್ಮದಲ್ಲಿ ನನಗೆ, ಯಾರಿಗಿನ್ನೂ ಮನಸ್ಸು ಪಕ್ವ ಆಗಿಲ್ಲ ಅಂಥವರಿಗೆ ನಾನು ದರ್ಶನ ಕೊಡೋದಿಲ್ಲ. ಈ ಜನ್ಮದಲ್ಲಿ ನೀನು ಒಂದು ಕ್ಷಣ ದರ್ಶನ ಪಡೆದಿದ್ದಿ. ಯಾಕೆ ಅಂದರೆ ಇಲ್ಲಿಯವರೆಗೆ ನೀನು ಬಾಲ್ಯದ ಕೌಮಾರದ ಎಲ್ಲ ಆಟ ತಿಂಡಿ ಇವುಗಳನ್ನು ಬಿಟ್ಟು ನನ್ನನ್ನು ಇಷ್ಟು ಸೇವೆ ಮಾಡಿದ್ದಿ, ನನ್ನನ್ನು ತಿಳಿಯಲಿಕ್ಕೆ ಇಷ್ಟು ಪ್ರಯತ್ನ ಮಾಡಿದ್ದಿ, ಯತಿಗಳ ಸೇವೆ ಮಾಡಿದ್ದಿ, ಇದೆಲ್ಲದಕ್ಕೂ ಕೂಡ ಒಂದು ಫಲ ಇದೆ ಅಂತ ನನಗೆ ಧೈರ್ಯ ಮೂಡೋದಕ್ಕೋಸ್ಕರವಾಗಿ ದರ್ಶನವನ್ನು ಕೊಟ್ಟಿದ್ದೇನೆ. ಆದ್ದರಿಂದ ಹೀಗೆ ನನ್ನ ಬಗ್ಗೆ ತಿಳಿಯುತ್ತಾ ತಿಳಿಯುತ್ತಾ ಹೋದಂತೆ ನನ್ನ ರೂಪದ ದರ್ಶನ ಆದಾಗ ಮನಸ್ಸಿನಲ್ಲಿರುವಂತಹ ಎಲ್ಲ ಕಾಮನೆಗಳು ಕೂಡ ದೂರವಾಗಿ ಮಹಾತ್ಮರ ಸೇವೆಯಿಂದ, ನನ್ನ ಸೇವೆಯಿಂದ ನನ್ನ ಮನಸ್ಸನ್ನು ನನ್ನಲ್ಲಿ ದೃಢವಾಗಿ ನೆಲೆಗೊಳಿಸಿ ಅಂತಿಮವಾಗಿ ಈ ಲಿಂಗಶರೀರ ಮುಂತಾದ ಎಲ್ಲ ದೋಷಗಳನ್ನು ಕೂಡ ಕಳೆದುಕೊಂಡು ನನ್ನ ಭಕ್ತರ ವರ್ಗದಲ್ಲಿ ಮುಕ್ತನಾಗಿ ನೀನು ಸೇರಿಕೊಳ್ಳುತ್ತಿದ್ದಿ ಅಂತ ಅಶರೀರವಾಣಿಯ ರೂಪದಲ್ಲಿ ಪರಮಾತ್ಮ ಹೇಳಿದಾಗ ಅಲ್ಲಿಗೆ ಬಿಟ್ಟು ಆಯುಷ್ಯ ಇರೋವರೆಗೆ ಪ್ರಾರಬ್ಧ ಕರ್ಮದಿಂದ ಬಂದ ಈ ದೇಹದಲ್ಲಿ ಏನೇನು ಸಾಧನೆ ಮಾಡಬಹುದೋ ಅದನ್ನು ಮಾಡಿಕೊಂಡು ಕೊನೆಗೊಂದು ದಿವಸ ದೇಹ ಬಿದ್ದೋಯಿತು. ಅದಾದ ಮೇಲೆ ಬ್ರಹ್ಮದೇವರ ಮಗನಾಗಿ ಅವರ ತೊಡೆಯಿಂದ ಜನಿಸಿ ಬಂದೆ. ಬ್ರಹ್ಮದೇವರು ಕೊಟ್ಟಂತಹ ಈ ವೀಣೆ, ಮಹತಿ ಎಂಬ ಈ ವೀಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಎಲ್ಲ ಕಡೆಯಲ್ಲೂ ಕೂಡ ಭಗವಂತನ ಮಹಿಮೆಯನ್ನು ಗಾನ ಮಾಡುತ್ತಾ ನಾನು ಸಂಚಾರ ಮಾಡುತ್ತೇನೆ. ನನಗೆ ಯಾವ ಲೋಕದಲ್ಲೂ ಇಂಥ ಕಡೆ ಹೋಗಲಿಕ್ಕೆ ಪ್ರವೇಶ ಇಲ್ಲ ಅಂತಿಲ್ಲ. ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಾ ಸಜ್ಜನರಿಗೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುತ್ತೇನೆ. ಎಷ್ಟೋ ಸಂದರ್ಭದಲ್ಲಿ ಭಗವಂತನ ಆ ಪವಿತ್ರವಾದ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಇದ್ದಂತೆ ಆಹೂತ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಕರೆದಾಗ ಹೇಗೆ ಬರಬೇಕೋ ಹಾಗೆ ಕರೆಯದೆ ಭಗವಂತ ನನ್ನ ಮನಸ್ಸಿನಲ್ಲಿ ಬಂದು ನನಗೆ ದರ್ಶನವನ್ನು ಕೊಡ್ತಾನೆ ಅಂತ ನಾರದರು ಹೀಗೊಂದು ಸನ್ಯಾಸಿಗಳ ಸಹವಾಸದಿಂದ ಸದ್ವಿಚಾರಗಳನ್ನು ಕೇಳಿದ್ದರ ಪ್ರಭಾವ ಏನು ಅನ್ನೋದನ್ನು ವರ್ಣನೆ ಮಾಡಿ ಅದು ಹೇಗೆ ಪರಿವರ್ತನೆಗೆ ಕಾರಣ ಆಗ್ತದೆ ಅನ್ನೋದನ್ನು ತಿಳಿಸಿ ಹಾಗಾಗಿ ಭಾಗವತ ಧರ್ಮ ಭಗವನ್ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಒಂದು ಕೃತಿಯ ರಚನೆ ನಿಮ್ಮಿಂದ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದರಿಂದ ನಾರದರ ಪ್ರಾರ್ಥನೆಯಂತೆ ವೇದವ್ಯಾಸ ದೇವರು
ಶ್ರೀಮದ್ಭಾಗವತವನ್ನು ರಚನೆ ಮಾಡಿದ್ದಾರೆ. ರಚನೆ ಮಾಡಿ ಅದನ್ನು ತಮ್ಮ ಪುತ್ರರಾದ ಶುಕಾಚಾರ್ಯರಿಗೆ ಅದನ್ನು ಉಪದೇಶ ಮಾಡಿದರು. ಶುಕಾಚಾರ್ಯರಿಗೆ ವೇದವ್ಯಾಸದೇವರು ಈ ಭಾಗವತವನ್ನು ಉಪದೇಶ ಮಾಡಿದಾಗ, ಶುಕಾಚಾರ್ಯರು ಸಾಕ್ಷಾತ್ ರುದ್ರದೇವರ ಅವತಾರ, ಅವರಿಗೆ ಅಪರೋಕ್ಷ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ದೇವತೆಗಳು, ಅವರಿಗೆ ಮೋಕ್ಷ ನಿಶ್ಚಿತ. ಅಷ್ಟಿದ್ರೂ ಕೂಡ ವೇದವ್ಯಾಸದೇವರಿಂದ ಅದನ್ನು ಉಪದೇಶ ಪಡೆದಿದ್ದಾರೆ. ಯಾಕೆಂದರೆ ಹರೇರ್ ಗುಣಾಕ್ಷಿಪ್ತಮತಿ ಭಗವಾನ್ ಬಾದರಾಯಣಿ ಅಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯಂ. ಭಗವದ್ಭಕ್ತರಿಗೆ ಅತ್ಯಂತ ಪ್ರಿಯವಾದದ್ದಿದು. ಅಷ್ಟಲ್ಲದೆ ಭಗವಂತನ ಗುಣ, ಭಗವಂತನ ಮಹಿಮೆಗಳನ್ನು ಕೇಳೋದಕ್ಕೆ ಸಾಕು ಅಂತ ಅನಿಸದೇನೆ ಅದರಿಂದ ಆಕರ್ಷಣೆಗೊಂಡ ಮನಸ್ಸವರದ್ದು. ಆದ್ದರಿಂದ ಮತ್ತೆ ತಮಗೆ ಮೋಕ್ಷ ನಿಶ್ಚಿತ ಇದ್ದರೂ, ಅಪರೋಕ್ಷ ಜ್ಞಾನವಾಗಿದ್ದರೂ, ಭಗವಂತನಿಂದ ಅವನ ಮಹಿಮೆಯನ್ನು ಕೇಳುವ ಭಾಗ್ಯ. ಭಾಗವತ ಬರದ ವೇದವ್ಯಾಸದೇವರೇ ಭಾಗವತವನ್ನು ವರ್ಣನೆ ಮಾಡಲಿಕ್ಕೆ ಕೂತರೆ ಶುಕಾಚಾರ್ಯರಂತಹ ಮಹಾಜ್ಞಾನಿಗಳಿಗೆ ಅದರಿಂದ ಎಂತಹ ಅಪೂರ್ವವಾದಂತಹ ಅರ್ಥ ದೊರೆಯಲಿಕ್ಕಿಲ್ಲ. ಆದ್ದರಿಂದ ಅಂತಹ ವೇದವ್ಯಾಸದೇವರ ಬಾಯಿಂದ ಬರುವ ಅಪೂರ್ವಾರ್ಥವನ್ನು ತಿಳಿಯಬೇಕು ಅನ್ನುವ ಆಸಕ್ತಿಯಿಂದ ಶುಕಾಚಾರ್ಯರು ಕೂಡ ಈ ಭಾಗವತವನ್ನು ಶ್ರವಣ ಮಾಡಿ ಅಧ್ಯಯನ ಮಾಡಿ ಮುಂದೆ ಗಂಗಾ ಪ್ರವಾಹದಲ್ಲಿ ಪ್ರಾಯೋಪವೇಶಕ್ಕೆ ಅಂತ ಕೂತ ಪರೀಕ್ಷಿನ್ ಮಹಾರಾಜರಿಗೆ ಈ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ಪರೀಕ್ಷಿನ್ ಮಹಾರಾಜರಿಗೆ ಉಪದೇಶ ಮಾಡುವಾಗ ನಾನೂ ಕೂಡ ಅಲ್ಲಿ ಕುಳಿತುಕೊಂಡು ಈ ಭಾಗವತವನ್ನು ಶ್ರವಣ ಮಾಡಿದೆ. ಅದರಲ್ಲಿ ಯಥಾಧೀತಂ ಯಥಾಮತಿ, ಇವತ್ತು ನನಗೆ ನಾನು ಅದನ್ನು ಎಷ್ಟು ಅವತ್ತು ಅಧ್ಯಯನ ಮಾಡಿದೆ, ಈಗ ನನ್ನ ಮನಸ್ಸಿನಲ್ಲಿ ಅದು ಎಷ್ಟು ಉಳಿದಿದೆ, ಅಷ್ಟನ್ನು ನಿಮ್ಮ ಮುಂದೆ ವರ್ಣನೆ ಮಾಡ್ತೇನೆ ಅಂತ ಸೂತಾಚಾರ್ಯರು ತಮ್ಮ ಉಪದೇಶವನ್ನು ಮುಂದುವರೆಸ್ತಾ ವಿಶೇಷವಾಗಿ ಪರೀಕ್ಷಿದ್ರಾಜರ ಜನನದ ಕಥೆಯೊಂದಿಗೆ ಮಹಾಭಾರತ ಎಲ್ಲಿಂದ ನಿಂತಿತ್ತು ಅಲ್ಲಿಂದ ಶ್ರೀಮದ್ಭಾಗವತ ಪ್ರಾರಂಭವಾಗುವ ಇತಿಹಾಸವನ್ನು ವರ್ಣನೆ ಮಾಡ್ತಾರೆ.